ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ಕೆಲ ರಾಜಕಾರಣಿಗಳ ಮಕ್ಕಳು ರಾಜಕಾರಣವನ್ನೇ ತಮ್ಮ ವೃತ್ತಿಯಾಗಿ ಆರಿಸಿಕೊಂಡು ಆಗಾಗ ಕುಟುಂಬ ರಾಜಕಾರಣದ ಟೀಕೆಗೆ ಗುರಿಯಾದ್ರೆ ಇನ್ನೂ ಕೆಲ ರಾಜಕಾರಣಿಗಳ ಮಕ್ಕಳು ಸಿನಿಮಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಮಿಂಚುತ್ತಿದ್ದಾರೆ ಹಾಗಿದ್ರೆ ನಟ ನಟಿಯರಾಗಿರೋ ರಾಜ್ಯದ ಪ್ರಸಿದ್ಧ ರಾಜಕಾರಣಿಗಳ ಮಕ್ಕಳು ಯಾರು ಇದರಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳೆಷ್ಟಿದ್ದಾರೆ ಅಪ್ಪ ಅಮ್ಮನಂತೆ ಯಾರೆಲ್ಲ ರಾಜಕೀಯಕ್ಕೆ ಬರೋ ಸಾಧ್ಯತೆ ಹೆಚ್ಚಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ನಿಖಿಲ್ ಕುಮಾರಸ್ವಾಮಿ ಮಾಜಿ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಪುತ್ರನಾದ ನಿಖಿಲ್ ಪಾಲಿಟಿಕ್ಸ್ ಜೊತೆಗೆ ಸಿನಿಮಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ರಾಜಕೀಯದಲ್ಲಿ ಯಶಸ್ಸು ಕಾಣದ ಇವರು ಆಕ್ಟರ್ ಆಗಿ ಒಂದಷ್ಟು ಸಕ್ಸಸ್ ಕಂಡಿದ್ದಾರೆ ಇಂಥ ನಿಖಿಲ್ ಕುಮಾರಸ್ವಾಮಿ ಜಾಗ್ವಾರ್ ಸೀತಾರಾಮ ಕಲ್ಯಾಣ ಕುರುಕ್ಷೇತ್ರ ರೈಡರ್ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ ನಿಶಾ ಯೋಗೇಶ್ವರ್ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಮಗಳಾದ ನಿಶಾ ನಟಿಯಾಗಿ ಸಮಾಜ ಸೇವಕಿಯಾಗಿ ಗುರುತಿಸಿಕೊಂಡಿದ್ದಾರೆ ನಟಿಯಾಗಬೇಕು ಅಂತ ಕನಸು ಕಂಡಿದ್ದ ಇವರು ಎರಡು ಸಾವಿರದ ಹದಿಮೂರರಲ್ಲಿ ದರ್ಶನ್ ನಟನೆಯ ಅಂಬರೀಷ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡಬೇಕಿತ್ತು ಆದ್ರೆ ಯಾಕೋ ಏನೋ ಅರ್ಧದಲ್ಲೇ ಇವರನ್ನ ಚಿತ್ರದಿಂದ ಕೈಬಿಡಲಾಯಿತು ಬಳಿಕ ತೆಲುಗಿನ ಶ್ರೀರಾಮ ರಕ್ಷಾ ಚಿತ್ರದಲ್ಲಿ ನಟಿಸಿದ್ರು ಸದ್ಯ ಚಿತ್ರರಂಗಕ್ಕಿಂತ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರೋ ಇವರು ರಾಜಕೀಯಕ್ಕೆ ಎಂಟ್ರಿ ಕೊಡೋ ಸಾಧ್ಯತೆ ಹೆಚ್ಚಿದೆ ಜೈದ್ ಖಾನ್ ಸಚಿವ ಜಮೀರ್ ಅಹ್ಮದ್ ಖಾನ್ ಪುತ್ರನಾದ ಝೈದ್ ಖಾನ್ ರಾಜಕೀಯಕ್ಕೆ ಬಂದ್ರೆ ಅಪ್ಪನಂತೆ ಅಲ್ಪಸಂಖ್ಯಾತ ನಾಯಕರಾಗ್ತಿದ್ರು ಆದ್ರೆ ಇವರು ಆಯ್ಕೆ ಮಾಡಿಕೊಂಡಿದ್ದು ಸಿನಿಮಾ ಕ್ಷೇತ್ರವನ್ನ ಬನಾರಸ್ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರೋ ಇವರಿಗೆ ಉತ್ತಮ ನಟನಾಗ್ಬೇಕೆಂಬ ಆಸೆ ಚಿಕ್ಕಂದಿನಿಂದಲೂ ಇತ್ತಂತೆ ರಾಜಕೀಯ ಇಷ್ಟ ಇಲ್ಲ ಅಂದಿರೋ ಜೈದ್ ಖಾನ್ ಪಾಲಿಟಿಕ್ಸ್ಗೆ ಬರೋದಿಲ್ಲ ಅಂತಾನು ಸ್ಪಷ್ಟಪಡಿಸಿದ್ದಾರೆ ಕಿರೀಟಿ ರೆಡ್ಡಿ ಬಳ್ಳಾರಿ ಗಣಿದಣಿ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಪುತ್ರನಾದ ಕಿರೀಟಿ ರೆಡ್ಡಿ ಸಿನಿಮಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ಚಿಕ್ಕಂದಿನಿಂದಲೂ ನಟನಾಗಬೇಕು ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟಿದ್ದ ಕಿರೀಟಿ ಜೂನಿಯರ್ ಎಂಬ ಸಿನಿಮಾದಲ್ಲಿ ನಟಿಸಿದ್ದಾರೆ ಇವರ ಬಳಿ ಪಾಲಿಟಿಕ್ಸ್ ಎಂಟ್ರಿ ಕುರಿತು ಕೇಳಿದ್ರೆ ಅದರ ಬಗ್ಗೆ ಯೋಚನೆಯೂ ಮಾಡಲ್ಲ ಆಸಕ್ತಿನೂ ಇಲ್ಲ ಭವಿಷ್ಯದಲ್ಲೂ ರಾಜಕೀಯಕ್ಕೆ ಹೋಗಲ್ಲ ಎಂದಿದ್ದಾರೆ ಸೃಷ್ಟಿ ಪಾಟೀಲ್ ನಟ ಮತ್ತು ಮಾಜಿ ಸಚಿವ ಬಿಸಿ ಪಾಟೀಲ್ ಪುತ್ರಿ ಸೃಷ್ಟಿ ಪಾಟೀಲ್ ಸಿನಿಮಾ ಮತ್ತು ರಾಜಕೀಯ ಎರಡೂ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಹ್ಯಾಪಿ ನ್ಯೂ ಇಯರ್ ಸೇರಿದಂತೆ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಇವರು ನಿರ್ಮಾಪಕಿ ಕೂಡ ಹೌದು ಜೊತೆಗೆ ರಾಜಕೀಯದಲ್ಲೂ ಸಕ್ರಿಯರಾಗಿದ್ದಾರೆ ಸಚಿನ್ ಚೆಲ್ವರಾಯಸ್ವಾಮಿ ಸಚಿವ ಎನ್ ಚೆಲ್ವರಾಯಸ್ವಾಮಿ ಪುತ್ರನಾದ ಸಚಿನ್ ಚೆಲ್ವರಾಯಸ್ವಾಮಿ ಸಿನಿಮಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ಚಿಕ್ಕಂದಿನಿಂದಲೂ ನಟನಾಗಬೇಕೆಂಬ ಆಸೆ ಹೊತ್ತಿದ್ದ ಇವರಿಗೆ ಚಿತ್ರರಂಗಕ್ಕೆ ಹೇಗೆ ಬರಬೇಕು ಅಂತ ಗೊತ್ತಿಲ್ಲದೆ ಒಂದಷ್ಟು ಕಾಲ ಕನ್ಸ್ಟ್ರಕ್ಷನ್ ಬಿಸ್ನೆಸ್ನಲ್ಲಿ ನಲ್ಲಿ ತೊಡಗಿಕೊಂಡ್ರು ಬಳಿಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಹ್ಯಾಪಿ ಬರ್ತ್ಡೇ ಬೆಂಗಳೂರು ಬಾಯ್ಸ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ಅಭಿಷೇಕ್ ಅಂಬರೀಶ್ ಮಾಜಿ ಸಚಿವ ದಿವಂಗತ ಅಂಬರೀಷ್ ಮತ್ತು ಸುಮಲತಾ ಅಂಬರೀಷ್ ಸುಪುತ್ರ ಅಭಿಷೇಕ್ ಅಂಬರೀಶ್ ಪಾಲಿಟಿಕ್ಸ್ ಬದಲು ನಟರಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಅಮರ್ ಬ್ಯಾಡ್ ಮ್ಯಾನರ್ಸ್ ಮುಂತಾದ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ರಾಜಕೀಯ ಎಂಟ್ರಿ ಬಗ್ಗೆ ಕೇಳಿದ್ರೆ ನಮ್ಮ ಕುಟುಂಬದ ಒಬ್ರು ಆಲ್ರೆಡಿ ರಾಜಕೀಯದಲ್ಲಿರೋದ್ರಿಂದ ನಾನು ರಾಜಕೀಯಕ್ಕೆ ಬರಲ್ಲ ಭವಿಷ್ಯದಲ್ಲಿ ಅವಕಾಶ ಸಿಕ್ಕರೆ ನೋಡೋಣ ಅಂತಾರೆ ಅಭಿಷೇಕ್ ಮತ್ತೊಂದ್ ಕಡೆ ಸುಮಲತಾ ಕೂಡ ತಾನು ರಾಜಕಾರಣದಲ್ಲಿ ಇರೋವರೆಗೂ ಮಗ ರಾಜಕೀಯಕ್ಕೆ ಬರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅನೂಪ್ ರೇವಣ್ಣ ಮಾಜಿ ಸಚಿವ ಎಂ ರೇವಣ್ಣರ ಪುತ್ರ ಅನೂಪ್ ರೇವಣ್ಣ ಸಿನಿಮಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ನಟನಾಗಬೇಕು ಅಂತ ಹಲವು ವರ್ಷಗಳಿಂದ ಆಸೆ ಪಟ್ಟಿದ್ದ ಇವರು ಎರಡು ಸಾವಿರದ ಹದಿನಾರರಲ್ಲಿ ಲಕ್ಷ್ಮಣ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು ಬಳಿಕ ನಾ ಪಂಟ ಕಣೋ ಕಬ್ಜಾ ಹೈಡ್ ಅಂಡ್ ಸಿಖ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ರು ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿರೋ ಇವರು ಸದ್ಯಕ್ಕಂತೂ ಆ ಫೀಲ್ಡ್ಗೆ ಬರಲ್ಲ ಎಂದಿದ್ದಾರೆ ಸೌಂದರ್ಯ ಜಯಮಾಲಾ ಮಾಜಿ ಸಚಿವೆ ಜಯಮಾಲಾರ ಪುತ್ರಿ ಸೌಂದರ್ಯ ಸಿನಿಮಾ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರಂತೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕನ್ನಡ ಮತ್ತು ತೆಲುಗಿನ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಆಮೇಲೆ ಅವಕಾಶಗಳು ಸಿಗ್ಲಿಲ್ವೋ ಅಥವಾ ಬೇರೆ ಕಾರಣನೋ ಚಿತ್ರರಂಗದಿಂದ ದೂರ ಉಳಿದ್ರು ದುಷ್ಯಂತ್ ಶ್ರೀನಿವಾಸ್ ಮಾಜಿ ಸಚಿವ ಎಸ್ಆರ್ ಶ್ರೀನಿವಾಸ್ ರ ಮಗ ದುಷ್ಯಂತ್ ಶ್ರೀನಿವಾಸ್ ಗತ ವೈಭವ ಸಿನಿಮಾದಲ್ಲಿ ನಟಿಸಿದ್ದಾರೆ ರಾಜಕೀಯದ ಬಗ್ಗೆ ಒಂದಷ್ಟು ಆಸಕ್ತಿ ಹೊಂದಿರೋ ಇವರು ಭವಿಷ್ಯದಲ್ಲಿ ರಾಜಕೀಯಕ್ಕೆ ಬಂದ್ರೂ ಅಚ್ಚರಿಯಿಲ್ಲ ಅಕ್ಷಿತ್ ಶಶಿಕುಮಾರ್ ನಟ ಕಂ ಮಾಜಿ ಸಂಸದ ಶಶಿಕುಮಾರ ಪುತ್ರ ಅಕ್ಷಿತ್ ಶಶಿಕುಮಾರ್ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಕನ್ನಡ ಮತ್ತು ತೆಲುಗಿನ ಸೀತಾಯಣ ಖೇಯೋಸ್ ಕಾದಾಡಿ ಓಮೈ ಲವ್ ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಗುರುರಾಜ್ ಜಗ್ಗೇಶ್ ಮತ್ತು ಯತಿರಾಜ್ ಜಗ್ಗೇಶ್ ನಟ ಮತ್ತು ಬಿಜೆಪಿ ರಾಜ್ಯಸಭಾ ಸದಸ್ಯ ಜಗ್ಗೇಶ್ರ ಮಕ್ಕಳಾದ ಗುರುರಾಜ್ ಜಗ್ಗೇಶ್ ಮತ್ತು ಯತಿರಾಜ್ ಜಗ್ಗೇಶ್ ಸಿನಿಮಾ ಕ್ಷೇತ್ರ ಆಯ್ಕೆ ಮಾಡಿಕೊಂಡಿದ್ದಾರೆ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪರ ಮಕ್ಕಳಾದ ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಸಿನಿಮಾ ಮತ್ತು ರಾಜಕೀಯ ಎರಡೂ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಇವರು ಸದ್ಯ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ ಅಜಯ್ ಗುಂಡೂರಾವ್ ಮಾಜಿ ಸಿಎಂ ದಿನೇಶ್ ಗುಂಡೂರಾವ್ ಪುತ್ರನಾದ ಅಜಯ್ ಗುಂಡೂರಾವ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಇವರೀಗ ನಮ್ಮೊಂದಿಗಿಲ್ಲ ಇವರ ಸಹೋದರನಾದ ದಿನೇಶ್ ಗುಂಡೂರಾವ್ ರಾಜ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದಾರೆ ಓಂ ಪ್ರಕಾಶ್ ನಾಯಕ್ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕರ ಪುತ್ರ ಓಂ ಪ್ರಕಾಶ್ ನಾಯಕ್ ಕನ್ನಡದ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸೋ ಫ್ರೆಂಡ್ಸ್ ಎದೆಷ್ಟು ನಟ ನಟಿಯರಾಗಿರೋ ಪ್ರಸಿದ್ಧ ರಾಜಕಾರಣಿಗಳ ಮಕ್ಕಳು ಯಾರು ಇವರಲ್ಲಿ ಯಾರೆಲ್ಲ ಪಾಲಿಟಿಕ್ಸ್ಗೆ ಬರೋ ಸಾಧ್ಯತೆ ಇದೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಅಂದ್ಹಾಗೆ ರಾಜ್ಯ ಕಂಡ ಮೂವರು ಮುಖ್ಯಮಂತ್ರಿಗಳ ಮಕ್ಕಳು ನಟ ನಟಿಯರಾಗಿದ್ದಾರೆ ಅನ್ನೋದು ಗಮನಾರ್ಹ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ